ನಿಜವಾಗ್ಲೂ ಕೂಡ ನೀವೆಲ್ಲ ಬೆಳೆದಿದ್ದೀರಿ, ಒಬ್ಬ ಒಂದು ಕ್ಷೇತ್ರದಲ್ಲಿ ಬೆಳೀತಾ ಹೋಗ್ತಾ ಇದ್ದೀರಿ. ಅದರಲ್ಲಿ ಮಾಸ್ಟರ್ ಆನಂದ್ ಸಿಕ್ಕಾಪಟ್ಟೆ ಜಮಾಯಿಸ್ತಾ ಇದ್ದಾರೆ ಅವರು ಅಲ್ವಾ ಮಂಜಣ್ಣ? ನಿಮ್ ಮಂಜಣ್ಣ ಯಾಕೋ ಯಾಚೆ ಈಚೆಗೆ ಬರ್ತಾ ಇಲ್ಲ, ಹೊರಗಡೆ ಬರ್ತಾ ಇಲ್ಲ. ಖುಷಿ ಆಗ್ತದೆ, ಭಗವಂತ ನಿಮ್ಗೆ ಇನ್ನು ಹೆಚ್ಚಿನ ಯಶಸ್ಸು ಕೀರ್ತಿ ಕೊಡ್ಲಿ. ಹೌದಾ, ಪ್ರೊಡಕ್ಷನ್ ಮಾಡ್ತಾ ಇದ್ದೀರಾ? ಏ ಮಾಡಿ ಸರ್. ಏನ್ ಸರ್ ನಿಮ್ ಅನುಭವ ಏನು, ನಿಮ್ಮ ಅನಿಸಿಕೆ ಏನು ಬರಲಿ ಸರ್, ಬರೀ ಏ ನಿಮ್ಗೆ ಎಲ್ಲ ಇದೆ, ಪ್ಯಾಕಿಂಗ್ ಇದೆ, ಮೇನ್ ಆಗಿ ಇದಿರ್ಬೇಕು, ಅದಿದೆ ಪಾಂಡುರಂಗ ಅಂತ ಅಲ್ವಾ ಸ್ವಾಮಿ, ಅದಿದೆ. ಅದ್ರಲ್ಲಿ ಬನ್ನಿ, ಬರಲಿ ನಿಜವಾಗ್ಲು ಕೂಡ. ನಿಜವಾಗ್ಲು ಖುಷಿಯಾಯ್ತು, ನಮ್ಮ ಮಾಧ್ಯಮ ಮಿತ್ರರೆಲ್ಲರೂ ಕೂಡ ಇವತ್ತು ಬಂದಿದ್ದಾರೆ. ನಿಜವಾಗ್ಲು ನಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಪದಾಧಿಕಾರಿ ಎಲ್ಲರೂ ಕೂಡ ಇದಕ್ಕೆ ಬಹಳ ಗುರುತು ಕೊಡ್ತಾರೆ, ಮನಸ್ಕೊಂಡು. ಮೊದ್ಲೆಲ್ಲ ಏನಾಗ್ತಿತ್ತು ವಾಣಿಜ್ಯ ಮಂಡಳಿ ಅಂತಂದ್ರೆ ಬರೀ ಸಿನಿಮಾ ಬರ್ತಾರೆ, ರಿಜಿಸ್ಟರ್ ಮಾಡಿಸೋದು, ಬಿಡುಗಡೆ ಮಾಡೋದು, ಗಲಾಟೆ ಸರಿ ಮಾಡೋದು ಅಂತಿತ್ತು. ನಮ್ಮ ಈಗಿನ ಪದಾಧಿಕಾರಿ ವಾಣಿಜ್ಯ ಮಂಡಳಿ ಒಳಗೆ ಒಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾ ಇದೆ, ಏನಾದ್ರು ಒಂದು ಕಾರ್ಯಕ್ರಮ ಮಾಡ್ತಾರೆ. ನಾನು ಹಂಗ ಒಂದು ಮಧ್ಯಕ್ಷ ಕೇಳಿದೆ, ಏನೇ ನಿಮ್ ಕತೆ ಏನು ಅಂತ. ಇಲ್ಲ ಅಣ್ಣ, ನಾವು ನಿರ್ಣಯ ಮಾಡಬೇಕು. ಹೌದು ನಿಜ, ನಮ್ಗೆ ಯಾರು ನೆನ್ಕೋಬೇಕು, ನಮ್ಮೆಲ್ಲರೂ ವಾಣಿಜ್ಯ ಮಂಡಳಿ ನೆನ್ಕೋಬೇಕು. ಯಾಕೆ ವಾಣಿಜ್ಯ ಮಂಡಳಿ ಮಾತೃ ಸಂಸ್ಥೆ, ಮಾತೃ ಸಂಸ್ಥೆ ನೆನ್ಕೊಂಡಿರ್ತಾನೆ ನಮ್ಗೆಲ್ಲ ಒಳ್ಳೇದಾಗ್ತದೆ ಅಲ್ವಾ. ನಿಜವಾಗ್ಲೂ ಕೂಡ ನಮ್ಮನ್ನೆಲ್ಲ ನೋಡುವಂತ ಭಾಗ್ಯವನ್ನ ಈ ದಿವಸ ಮಕ್ಕಳು ದಿನಾಚರಣೆ ದಿವಸ, ನಿಜವಾಗ್ಲೂ ಪಂಡಿತ್ ನೆಹರು ಜನ್ಮದಿನದಿಂದ ನಿಮ್ಮನ್ನೆಲ್ಲ ಕರೆಸಿ ಈ ಒಂದು ಸಭಾಂಗಣದಲ್ಲಿ ಕೂರಿಸ್ತೀನಿ. ನಿಮ್ಮನ್ನೆಲ್ಲ ಅನಿಸಿಕೆ ನಿಮ್ಮ ನೋಡುವ ನನಗೆ, ಯಾಕೆಂದ್ರೆ ಇವರು ಇದ್ರ ಇವ್ರು ನೋಡಿದ್ರೆ ನನಗೆ ನೀವು ಹೆಲ್ಪ್ ಮಾಡ್ತಾ ಇದ್ದೀರಾ, ನೀವು ಹೆಲ್ಪ್ ಮಾಡಿದ್ರ ಅನ್ಸತ್ತೆ. ಕೆ ವಿ ಚಂದ್ರಶೇಖರ್ ಅವರು ಹಿರಿಯ ಚಿತ್ರರಂಗದ ಮಾಲೀಕರು, ಅವ್ರ ತಂದೆ ವೀರಣ್ಣವರು ಅಂತ ಹೇಳಿ ಚಿತ್ರರಂಗಕ್ಕೋಸ್ಕರನೇ ಅವ್ರು ಥಿಯೇಟರ್ ಕಟ್ಟಿದ್ದವರು. ಸುಮಾರು ಎಷ್ಟು ಜನ ಇದು ಮಾಡಿದ್ರು ಕೂಡ ಇಲ್ಲ, ಚಿತ್ರರಂಗಕ್ಕೆ ಚಿತ್ರಾಗಿರ್ಬೇಕು ಅಂತ ಹೇಳಿ ಈಗ ಮಿನಿ ಥಿಯೇಟರ್ ಕೂಡ ಮಾಡಿದ್ದಾರೆ ಅವರು. ಚಿತ್ರರಂಗಕ್ಕೆ ಬಹಳ ಸೇವೆ ಅವ್ರದ್ದು ಅಪಾರವಾಗಿದೆ. ನಮ್ಮ ಕೆ ವಿ ಚಂದ್ರಶೇಖರ್ ಅವರು ಅಧ್ಯಕ್ಷರಾಗಿದ್ದು ವಾಣಿಜ್ಯ ಮಂಡಳಿಯಲ್ಲಿ ಅಧ್ಯಕ್ಷ ಆಗಿದ್ದ ಕಾಲದಲ್ಲೂ ಕೂಡ ಒಳ್ಳೊಳ್ಳೆ ಕೆಲಸಗಳು ಮಾಡ್ಕೊಂಡು ಬಂದಿದ್ದಾರೆ. ಅವರಾದ್ಮೇಲೆ ನಾನಾದೇನಪ್ಪ, ಆಮೇಲೆ ನಾನು ಬಂದೆ. ಹೀಗೆ ನಾವೆಲ್ಲ ಒಂದೊಂದು ವರ್ಷಕ್ಕೆ ಸೀಮಿತವಾಗ್ಬಿಟ್ಟಿದ್ದೀವಿ. ಹೀಗೆ ನಾವು ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಬಂದಿದ್ದಾರೆ, 4 ತಿಂಗಳಾಗಿದೆ. ಏನೋ ಸ್ವಲ್ಪ ಸಣ್ಣ ಪುಟ್ಟ ಕಾರ್ಯಕ್ರಮ ಇದೆ ಬಿಡಿ, ಅದು ಮುಗಿಸ್ಕೋತಾರೆ. ನಮ್ಮ ಹಿರಿಯರು ತೊಂದರೆ ಕೂತಿದ್ದಾರೆ, ಇಲ್ಲಿ ಏನು ತೊಂದರೆ ಇಲ್ಲ. ನಿಜವಾಗ್ಲೂ ನಿಮ್ಮನ್ನು ಎಲ್ಲವರನ್ನು ಒಟ್ಟಾಗಿ ಸೇರಿಸಿ ನೋಡುವಂಥ ಭಾಗ್ಯ ಕಳಿಸ್ಕೊಟ್ಟಂತ ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ, ವಾಣಿಜ್ಯ ಮಂಡಳಿ ಎಲ್ಲ ಸದಸ್ಯರಿಗೆ ವಂದಿಸಿ, ಮೇಲಾಗಿ ಬಾಲ ಕಲಾವಿದರಾಗಿ ಈಗ ದೊಡ್ಡವರಾಗಿದ್ದೀರಿ. ನಿಮಗೂ ಮಕ್ಕಳು ಇದಾಗಿರ್ಬೇಕು, ಎಷ್ಟೋ ಜನಕ್ಕೆ ನಿಮ್ಮ ಮಕ್ಕಳು ಅಲ್ವಾ. ನೀವೇನು ಬಾಲ ಕಲಾವಿದರಲ್ಲ, ನೀವು ಬಾಲ ಕಲಾವಿದರ ಅಲ್ವಾ, ಇನ್ನು ಬಾಲ ಕಲಾವಿದ ಸೃಷ್ಟಿ ಮಾಡುವಂತ ಮಾಡ್ತಾ ಇದ್ರಿ ಅಂತ ಕಾಣ್ತದೆ. ಈಗ ಖುಷಿ ಆಯ್ತು, ಇದಕ್ಕೆ ಈ ಸಂತೋಷಕ್ಕೆ ಈ ಸಂಭ್ರಮಕ್ಕೆ ಕಾರಣೀಭೂತರಾದಂತ ವಾಣಿಜ್ಯ ಮಂಡಳಿಗೆ ಮತ್ತೊಮ್ಮೆ ಮೊಗದೊಮ್ಮೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.